ಹಾಗಾದ್ರೆ ನಾವು ಬರಲ್ಲ, ಜಾಗ್ರತೆಯಿಂದ ಇರು. ಸರಿ, ಬಾಯ್. ಹುಷಾರಾಗಿ ಹೋಗ್ಬನ್ರಿ. ಶಾಲಿನಿ, ಏನೇ ಡ್ರೆಸ್ ಇದು? ಬಿಫೋರ್ ಮ್ಯಾರೇಜ್ ನನ್ ಮನೇಲಿ ಇರ್ಬೇಕಾದ್ರೆ ಇಂಥ ಡ್ರೆಸ್ಗಳನ್ನೇ ಹಾಕ್ತಿದ್ದೆ ರೀ. ಏನದು? ಮದ್ವೆ ಆದ್ಮೇಲೆನೆ ಈ ತರ ಚುಡಿದಾರ್ ಸಾರಿ ಎಲ್ಲ ನೀವು ಹೇಳಿದ್ದನ್ನ ಹಾಕ್ತಾ ಇದ್ದೀನಿ. ಆ ಡ್ರೆಸ್ ಅಲ್ಲಿ ನನ್ ಕೆಲ್ಸ ಮಾಡಕ್ಕೆ ತುಂಬಾ ಅನ್ಕಂಫರ್ಟಬಲ್ ಆಗ್ತಿದೆ ರೀ. ಈ ಡ್ರೆಸ್ ಅಲ್ಲೇ ನಾನು ತುಂಬಾ ಕಂಫರ್ಟಬಲ್ ಆಗಿದ್ದೀನಿ. ಅದಕ್ಕೆ ದಿನ ನೀವು ಆಫೀಸ್ಗೆ ಹೋದ್ಮೇಲೆ ಈ ಡ್ರೆಸ್ ಅನ್ನ ಹಾಕೊಂಡು ನಾನು ಮನೆ ಕೆಲ್ಸ ಎಲ್ಲ ಮಾಡ್ತೀನಿ. ನನ್ ಬ್ಯಾಡ್ ಲಕ್ ಇವತ್ ನಿಮ್ ಹತ್ರ ಸಿಕ್ಕಾಕೊಂಡೆ. ನೀನ್ ಮನೇಲಿರ್ಬೇಕಾದ್ರೆ ಚೂಡಿದಾರ್ ಸ್ಯಾರಿ ಅಂತ ಡೀಸೆಂಟ್ ಡ್ರೆಸ್ ಹಾಕ್ಬೇಕು. ಈ ರೀತಿ ಡ್ರೆಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಅಕ್ಕಪಕ್ಕ ಹೆಂಗಸರು ಹೆಂಗ್ ಡ್ರೆಸ್ ಮಾಡ್ತಾರಂತ ಗೊತ್ತು ತಾನೆ? ನಾನು ಇಂಥ ಡ್ರೆಸ್ ಮನೆ ಒಳಗೆ ತಾನೆ ಹಾಕೊಳ್ತೀನಿ. ಏನ್ರಿ, ಈ ಮನೇಲಿರೋದು ನಾವಿಬ್ರು ಮಾತ್ರನೇ, ಯಾಕ್ ನೀವು ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಹಾಕ್ತಿರೋದು? ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಒಂದ್ ವೇಳೆ ಗೆಸ್ಟ್ ಯಾರಾದ್ರೂ ಬಂದ್ರೆ ಅವ್ರ ಮುಂದೆ ಹಿಂಗ್ ಹಾಕೊಳ್ಳೋದು ತಪ್ಪು. ಏನ್ರಿ, ಈಗಿಲ್ಲಿ ನಾವಿಬ್ರೇ ಇರೋದು. ಏನ್ರಿ ಇದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಇಲ್ಲ ಇಲ್ಲ, ಇನ್ಮೇಲೆ ನಿನ್ ಸೀರೆ ಮಾತ್ರ ಉಟ್ಕೋಬೇಕು. ನನ್ಗ ಹಂಗಿರೋದು ಇಷ್ಟ ಇಲ್ಲ. ನಿಮಗಿಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ನಮ್ಮಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಅಯ್ಯೋ ತೇರಿಕೆ, ಏನ್ ಬರೀ ಒಂದ್ ಸೀರೆ ಉಟ್ಕೊಳ್ಳೋ ಕೇಳಿದ್ರೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತಾಳೆ? ಈ ವಿಷಯ ದೊಡ್ಡದಾದ್ರೆ ಡಿವೋರ್ಸೇ ಕೇಳೋ ತರ ಇದೆಯೇ? ಸ್ವಲ್ಪ ಬಿಟ್ಟು ಹಿಡಿಯೋಣ. ಸರಿ ಸರಿ, ಕಿರ್ಚ್ಬಿಡ ಚಿನ್ನ, ಇದು ನಿನ್ ಮನೆ, ನಿನಗೆ ಈ ಮನೇಲಿ ಎಲ್ಲ ಸ್ವತಂತ್ರನೂ ಇದೆ. ಡ್ರೆಸ್ಸಿಗೆಲ್ಲ ಯಾಕೆ ಟೆನ್ಷನ್? ಸುಮ್ನೆ ಒಂದ್ ಮಾತು ಹೇಳೋದಕ್ಕೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನೀನ್ ಇಲ್ದಿನ ನಾನು ಹೆಂಗ್ ಬದುಕ್ಲೆ ಚಿನ್ನ? ಸರಿನಾ, ಈ ಡ್ರೆಸ್ಸೇ ಹಾಕೋ, ಚೆನ್ನಾಗಿದೆ ಚೆನ್ನಾಗಿದೆ, ಕೆಲ್ಸ ನೋಡು.